ನಮಸ್ತೆ ಮಕ್ಕಳೇ, ಇದು ವರ್ಗ ಸಮೀಕರಣಗಳು ಪಾಠದ ಕೊನೆಯ ಅವಧಿ. ಹಿಂದಿನ ಅವಧಿಯಲ್ಲಿ ನಾವು ವರ್ಗ ಸಮೀಕರಣಗಳು, ವರ್ಗ ಸಮೀಕರಣದ ಆದರ್ಶ ರೂಪ, ವರ್ಗ ಸಮೀಕರಣಗಳನ್ನು ಬಿಡಿಸುವುದು ಮೂರು ವಿಧಾನಗಳಿಂದ, ಮೊದಲನೇದು ಅಪವರ್ತನ ವಿಧಾನ, ಎರಡನೇದು ವರ್ಗಪೂರ್ಣಗೊಳಿಸುವ ವಿಧಾನ, ಮೂರನೇದು ಸೂತ್ರದ ವಿಧಾನ. ಈ ಮೂರು ವಿಧಾನಗಳಿಂದ ನಾವು ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯುವುದನ್ನು ತಿಳ್ಕೊಂಡಿದ್ದೇವೆ ಈಗಾಗಲೇ. ಈಗ ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯುವ ಬಗ್ಗೆ ನೆನಪಿಸಿಕೊಳ್ಳೋಣ. ಒಂದು ಪ್ರಶ್ನೆ ಲೆಕ್ಕವನ್ನು ತೆಗೆದುಕೊಂಡು ಈ ಕೆಲಸವನ್ನು ಮಾಡುವ. ಉದಾಹರಣೆಗೆ, ಎರಡು ಕ್ರಮಾಗತ ಬೆಸ ಸಂಖ್ಯೆಗಳ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 34 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆಯ ಪ್ರಕಾರ, ಎರಡು ಕ್ರಮಾಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು, ಬೆಸ ಧನ ಪೂರ್ಣಾಂಕಗಳು ಅಂತೇಳಿದರೆ 1, 3, 5, 7 ಅವುಗಳ ನಡುವಿನ ವ್ಯತ್ಯಾಸ 2 ಆಗಿರ್ತದೆ. ಹಾಗಾಗಿ ಯಾವುದೇ ಒಂದು ಬೆಸ ಧನ ಪೂರ್ಣಾಂಕವನ್ನು ತೆಗೆದುಕೊಂಡಾಗ ಅದರ ನಂತರದ ಪೂರ್ಣಾಂಕ ಬೆಸ ಧನ ಪೂರ್ಣಾಂಕ ಬರಬೇಕಿದ್ರೆ ನಾವು ಎರಡನ್ನು ಕೂಡಿಸಬೇಕು. ಹಾಗಾಗಿ ಮೊದಲನೇ ಬೆಸ ಧನ ಪೂರ್ಣಾಂಕ ಯಾವುದಾಗಿರಲಿ, ಎಕ್ಸ್ ಆಗಿರಲಿ, ಮೊದಲನೇ ಬೆಸ ಧನ ಪೂರ್ಣಾಂಕ ಎಕ್ಸ್ ಆಗಿರಲಿ, ಎರಡನೇ ಬೆಸ ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ 2 ಆಗಿದೆ. ಅವುಗಳ ವರ್ಗಗಳ ಮೊತ್ತವು 34. ಇದನ್ನು ನಾವೀಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸುವ. ಅವುಗಳ ವರ್ಗ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಸಮ 34. ಈಗ ಸಮೀಕರಣವನ್ನು ಸಂಕ್ಷೇಪಿಸುವ. ಎಕ್ಸ್ ಸ್ಕ್ವೇರ್ ಪ್ಲಸ್, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಸಮ 34. 2x² ಪ್ಲಸ್ 4x ಪ್ಲಸ್ 4 ಮೈನಸ್ 34 ಸಮ 0. 2x² ಪ್ಲಸ್ 4x ಮೈನಸ್ 30 ಸಮ 0. ಈ ಸಮೀಕರಣದಲ್ಲಿ 2 ಸಾಮಾನ್ಯ ಅಪವರ್ತನವಾಗಿದೆ. ಹಾಗಾಗಿ ಇಡೀ ಸಮೀಕರಣಕ್ಕೆ 2 ಭಾಗಿಸುವ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಸಮ 0. ಈಗ ಇದನ್ನು ಅಪವರ್ತನ ವಿಧಾನದಿಂದಲೂ ಮಾಡಬಹುದು, ವರ್ಗಪೂರ್ಣಗೊಳಿಸುವ ವಿಧಾನದಿಂದಲೂ ಮಾಡಬಹುದು, ಸೂತ್ರದ ವಿಧಾನದಿಂದಲೂ ಮಾಡಬಹುದು. ನಾವು ಸೂತ್ರದ ವಿಧಾನವನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳಬೇಕಾದ ಕಾರಣ ಸೂತ್ರದ ವಿಧಾನದಿಂದ ಮಾಡುವ. ಎ ಸಮ 1, ಬಿ ಸಮ 2, ಸಿ ಸಮ ಮೈನಸ್ 15. ಸೂತ್ರ: ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ವರ್ಗಮೂಲ ಭಾಗಿಸು 2a ಸಮ, ಬೆಲೆಗಳನ್ನು ಆದೇಶಿಸುವ, ಮೈನಸ್ 2 ಪ್ಲಸ್ ಆರ್ ಮೈನಸ್ 2 ವರ್ಗ ಮೈನಸ್ 4 ಗುಣಿಸು 1 ಗುಣಿಸು ಮೈನಸ್ 15 ಭಾಗಿಸು 2 ಗುಣಿಸು 1 ಸಮ, ಮೈನಸ್ 2 ಪ್ಲಸ್ ಆರ್ ಮೈನಸ್ 2 ವರ್ಗ 4, 15 ನಾಲ್ಕಲಿ 60, 4 ಪ್ಲಸ್ 60 ವರ್ಗಮೂಲ ಭಾಗಿಸು 2 ಗುಣಿಸು 1. 2 ಗುಣಿಸು 1 ಅಂದರೆ 2 ಸಮ, ಮೈನಸ್ 2 ಪ್ಲಸ್ ಆರ್ ಮೈನಸ್ ವರ್ಗಮೂಲ 64 ಭಾಗಿಸು 2 ಸಮ, ಮೈನಸ್ 2 ಪ್ಲಸ್ ಆರ್ ಮೈನಸ್ 8 ಭಾಗಿಸು 2. ಆದ್ದರಿಂದ ಎಕ್ಸ್ ಸಮ ಮೈನಸ್ 2 ಪ್ಲಸ್ 8 ಭಾಗಿಸು 2, ಎಕ್ಸ್ ಸಮ ಮೈನಸ್ 2 ಮೈನಸ್ 8 ಭಾಗಿಸು 2. 2 ಮೂಲಗಳು ಸಿಗ್ತವೆ. ಪ್ರಶ್ನೆಯ ಪ್ರಕಾರ, 2 ಬೆಸ ಧನ ಪೂರ್ಣಾಂಕಗಳ ಮೊತ್ತ ಅಂತ ಹೇಳಿದರೆ, ಹಾಗಾಗಿ ನಾವು ಧನ ಉತ್ತರವನ್ನು ಇಲ್ಲಿ ಧನ ಸಂಖ್ಯೆಯನ್ನು ಉತ್ತರವಾಗಿ ಪರಿಗಣಿಸ್ತೇವೆ. ಹಾಗಾಗಿ ಮೊದಲನೇ ಸಂಖ್ಯೆ ಎಕ್ಸಿನ ಬೆಲೆಯು 3 ಆಗಿದೆ. ಇನ್ನೊಂದು ಎರಡನೇ ಧನ ಪೂರ್ಣಾಂಕವು ಎಕ್ಸ್ ಪ್ಲಸ್ 2 ಆಗಿದೆ. ಹಾಗಾಗಿ ಎಕ್ಸ್ ಪ್ಲಸ್ 2 ಸಮ 3 ಪ್ಲಸ್ 2 ಸಮ 5. ಆದ್ದರಿಂದ ಈ 2 ಬೆಸ ಧನ ಪೂರ್ಣಾಂಕಗಳು ಮೊದಲನೇದು 3 ಆಗಿದೆ, ಎರಡನೇದು 5 ಆಗಿದೆ.
ಪರೀಕ್ಷಿಸಿ ನೋಡುವ ಸರಿಯಾ ಅಂತ. ಮೂರರ ವರ್ಗ 9, ಐದರ ವರ್ಗ 25, 25 ಪ್ಲಸ್ 9 34. ನಮ್ಮ ಉತ್ತರ ಸರಿ, ಪರಿಶೀಲಿಸಿ ನೋಡಿದ್ದೇವೆ. ಹೀಗೆ ವರ್ಗ ಸಮೀಕರಣವನ್ನು ಬೇರೆ ಬೇರೆ ವಿಧಾನಗಳಿಂದ ಬಿಡಿಸಬಹುದು. ಇದು ಕೊನೆಯ ವಿಧಾನ, ವರ್ಗ ಸಮೀಕರಣವನ್ನು ಸೂತ್ರದ ವಿಧಾನದಿಂದ ಬಿಡಿಸುವುದು. ಈಗ ವರ್ಗ ಸಮೀಕರಣವನ್ನು ಬೇರೆ ಬೇರೆ ವಿಧಾನಗಳಿಂದ ಬಿಡಿಸಿದಾಗ ದೊರಕುವ ಮೂಲಗಳ ಸ್ವಭಾವ ಹೇಗಿದೆ ಅಂತ ಹೇಳೋದನ್ನು ತಿಳಿಯುವ. ಮಕ್ಕಳೇ, ಈಗ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಅಧ್ಯಯನ ಮಾಡುವ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವ ಸೂತ್ರವು ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಭಾಗಿಸು 2 ಎ ಆಗಿದೆ. ಇದು ಯಾವಾಗ ಈ ಸೂತ್ರವು ಸರಿಯಾಗ್ತದೆ ಅಂತ ಹೇಳಿದರೆ, ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯು ಸೊನ್ನೆಗಿಂತ ದೊಡ್ಡದಾಗಿರಬೇಕು ಅಥವಾ ಸೊನ್ನೆಗೆ ಸಮ ಆಗಿರಬೇಕು. ಈ ಸಂದರ್ಭದಲ್ಲಿ ಮಾತ್ರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ ಸೊನ್ನೆ ರೂಪದ ವರ್ಗ ಸಮೀಕರಣದ ಮೂಲಗಳು ಇವುಗಳಾಗಿರ್ತದೆ. ಇಲ್ಲಿ ಎರಡು ಸಂದರ್ಭಗಳನ್ನು ಕೊಟ್ಟಿದ್ದಾರೆ, ಒಂದು ದೊಡ್ಡದಿರುವಾಗ ಮತ್ತೊಂದು ಸಮ ಇರುವಾಗ. ಈ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯು ಸೊನ್ನೆಗಿಂತ ದೊಡ್ಡದಾದಾಗ ಮೂಲಗಳು ವಾಸ್ತವ ಮತ್ತು ಸಮ ಆಗಿರ್ತದೆ. ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯು ಸೊನ್ನೆಗೆ ಸಮ ಆದಾಗ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು ಸಮ ಆಗಿರ್ತವೆ. ಕೊನೆಯದ್ದು ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯು ಸೊನ್ನೆಗಿಂತ ಚಿಕ್ಕದಾದಾಗ ಮೂಲಗಳು ವಾಸ್ತವ ಸಂಖ್ಯೆಗಳಲ್ಲ. ಹಾಗಾಗಿ ನಮಗೆ ವಾಸ್ತವ ಸಂಖ್ಯೆಗಳಲ್ಲ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಉತ್ತರ ಕಂಡುಹಿಡಿಯುವುದಿಲ್ಲ, ವಾಸ್ತವ ಸಂಖ್ಯೆಗಳು ಅಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಹೀಗೆ ಈ ಎರಡು ಸಂದರ್ಭಗಳಲ್ಲಿ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಬಹುದು. ಈಗ ಇದನ್ನು ಪರೀಕ್ಷಿಸಿ ನೋಡಬೇಕಲ್ಲ, ಮೂಲಗಳು ವಾಸ್ತವ ಮತ್ತು ಸಮ ಆಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನ, ಮೊದಲನೇ ಸಂದರ್ಭದಲ್ಲಿ, ಎರಡನೇ ಸಂದರ್ಭದಲ್ಲಿ ವಾಸ್ತವ ಮತ್ತು ಸಮ ಆಗಿದೆ. ಈಗ ಒಂದೊಂದೇ ಸಂದರ್ಭಗಳನ್ನು ತಗೊಳ್ಳುವ. ಮೊದಲನೇದು ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯು ಸೊನ್ನೆಗಿಂತ ದೊಡ್ಡದು ಆದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ. ವಾಸ್ತವ ಮತ್ತು ಭಿನ್ನ ಅಂದರೆ ಬೇರೆ ಬೇರೆ ಸಂಖ್ಯೆಗಳಾಗಿರ್ತವೆ ಮೂಲಗಳು. ಉದಾಹರಣೆಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಎಕ್ಸ್ ಪ್ಲಸ್ 6 ಸಮ 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅಪವರ್ತಿಸುವ ವಿಧಾನ ಅತ್ಯಂತ ಸುಲಭ. ನಾನು ಅಪವರ್ತನೆಗಳನ್ನು ನೇರವಾಗಿ ಬರೀತೇನೆ, ಯಾಕೆಂದರೆ ಈಗಾಗಲೇ ನೀವು ಅದರ ಸಣ್ಣ ವಿಧಾನದಿಂದ ಅತ್ಯಂತ ಶೀಘ್ರವಾಗಿ ಅಪವರ್ತಿಸುವುದನ್ನು ನಾನು ಹೇಳಿಕೊಟ್ಟಿದ್ದೇನೆ. ಆ ವಿಧಾನದಿಂದ ನಾನು ನೇರವಾಗಿ ಅಪವರ್ತನಗಳನ್ನು ಬರೆದಿದ್ದೇನೆ. ಸಮ 0, ಆದ್ದರಿಂದ ಎಕ್ಸ್ ಪ್ಲಸ್ 2 ಸಮ 0, ಎಕ್ಸ್ ಸಮ ಮೈನಸ್ 2. ಹಾಗೆಯೇ ಎಕ್ಸ್ ಪ್ಲಸ್ 3 ಸಮ 0, ಎಕ್ಸ್ ಸಮ ಮೈನಸ್ 3. ಇಲ್ಲಿ ಈ ಸಮೀಕರಣಕ್ಕೆ ಎರಡು ಮೂಲಗಳಿವೆ. ಈ ಮೂಲಗಳು ಬೇರೆ ಬೇರೆ ಸಂಖ್ಯೆಗಳಾಗಿದ್ದು, ಭಿನ್ನ ಸಂಖ್ಯೆಗಳಾಗಿದ್ದು, ವಾಸ್ತವಿಕ ಸಂಖ್ಯೆಗಳಾಗಿವೆ. ಆದರೆ ನಾವು ಇಷ್ಟು ಉತ್ತರ ಪಡೀಲಿಕ್ಕೆ, ಇದು ವಾಸ್ತವ ಭಿನ್ನ ಅಂತ ನಾವು ನೋಡಲಿಕ್ಕೆ ನಮಗೆ ಇಷ್ಟು ದೊಡ್ಡ ರೀತಿಯ ಅಗತ್ಯ ಇಲ್ಲ. ನಾವು ಕೇವಲ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯನ್ನು ಕಂಡುಹುಡುಕಿದರೆ ಸಾಕು. ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯ ಆಧಾರದ ಮೇಲೆ ನಾವು ಈ ರೀತಿ ಮಾಡದೆ, ಮೂಲಗಳನ್ನು ಕಂಡುಹಿಡಿಯದೆ ಮೂಲಗಳ ಸ್ವಭಾವವನ್ನು ತಿಳಿಸಬಹುದು. ಮೂಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮೂಲಗಳು ಹೇಗಿವೆ ಅಂತ ಹೇಳೋದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಈಗ ಅದನ್ನು ಪರೀಕ್ಷಿಸುವ ನಾವು ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯನ್ನು ಕಂಡುಹಿಡಿಯುವ. ಎ ಸಮ 1, ಬಿ ಸಮ 5, ಸಿ ಸಮ 6. ಈ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯನ್ನು ಶೋಧಕ ಡೆಲ್ಟಾ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅದು ಮೂಲಗಳ ಸ್ವಭಾವವನ್ನು ಶೋಧಿಸ್ತದೆ. ಹಾಗಾಗಿ ಅದನ್ನು ವರ್ಗ ಸಮೀಕರಣದ ಶೋಧಕ ಅಂತ ಹೇಳ್ತಾರೆ. ಶೋಧಕಕ್ಕೆ ಒಂದು ಸಂಕೇತವೂ ಇದೆ, ಡೆಲ್ಟಾ ಅಂತ. ಆದ್ದರಿಂದ ಶೋಧಕ ಸಮ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಸಮ 5ರ ವರ್ಗ ಮೈನಸ್ 4 ಗುಣಿಸು 1 ಗುಣಿಸು 6 ಸಮ 25 ಮೈನಸ್ 24 ಸಮ 1. ಇಲ್ಲಿ ಶೋಧಕದ ಬೆಲೆ, ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯು ಸೊನ್ನೆಗಿಂತ ದೊಡ್ಡದು. ಹಾಗಾಗಿ ಮೂಲಗಳು ವಾಸ್ತವಿಕ ಸಂಖ್ಯೆಗಳಾಗಿದ್ದು ಭಿನ್ನ ಸಂಖ್ಯೆಗಳಾಗಿವೆ. ಇಲ್ಲಿ ಈಗಾಗಲೇ ನಾವು ಮಾಡಿ ಇಟ್ಟಿದ್ದೇವೆ, ಅದನ್ನು ಪರಿಶೀಲಿಸಿ ನೋಡಿದ್ದೇವೆ. ಹಾಗಾಗಿ ಮೂಲಗಳನ್ನು ಕಂಡುಹಿಡಿಯುವ ಅಗತ್ಯ ಇಲ್ಲ, ನೇರವಾಗಿ ಶೋಧಕದ ಬೆಲೆಯನ್ನು ಕಂಡುಹುಡುಕಿ ಬಿಟ್ಟರೆ ಸಾಕಾಗ್ತದೆ. ಕಂಡುಹುಡುಕಿ ಮೂಲಗಳ ಸ್ವಭಾವವನ್ನು ನಾವು ವಿವೇಚಿಸಬಹುದು. ಎರಡನೇ ಲೆಕ್ಕಕ್ಕೆ ಹೋಗುವ. ಎಕ್ಸ್ ಸ್ಕ್ವೇರ್ ಮೈನಸ್ 6 ಎಕ್ಸ್ ಪ್ಲಸ್ 9 ಸಮ 0. ಇದನ್ನು ಅಪವರ್ತಿಸಿದಾಗ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 3 ಸಮ
ಸೊನ್ನೆ, ಆದ್ದರಿಂದ ಎಕ್ಸ್ ಮೈನಸ್ ಮೂರು ಸಮ ಸೊನ್ನೆ, ಎಕ್ಸ್ ಸಮ ಮೂರು. ಹಾಗೆಯೇ ಇನ್ನೊಂದು ಮೂಲ ಎಕ್ಸ್ ಮೈನಸ್ ಮೂರು ಸಮ ಸೊನ್ನೆ, ಎಕ್ಸ್ ಸಮ ಮೂರು. ಇಲ್ಲಿ ಎರಡು ಮೂಲಗಳಿವೆ, ಆದರೆ ಭಿನ್ನವಾಗಿಲ್ಲ, ಸಮವಾಗಿರುವ ಎರಡು ಮೂಲಗಳನ್ನು ಹೊಂದಿವೆ. ಹಾಗಾಗಿ ಇಲ್ಲಿ ಮೂಲಗಳು ಸಮವಾಗಿವೆ, ವಾಸ್ತವ ಸಂಖ್ಯೆಗಳಾಗಿದ್ದು ಪರಸ್ಪರ ಸಮವಾಗಿವೆ. ಇದು ನಾವು ರೀತಿ ಮಾಡಿ ಮೂಲಗಳನ್ನು ಪಡೆದು ಹೇಳಿದ್ದು. ಮೂಲಗಳನ್ನು ಪಡೆಯದೆ ಶೋಧಕವನ್ನು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿಯ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ನೇರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೂಲಗಳ ಸ್ವಭಾವವನ್ನು ಕೇಳಿದಾಗ ಮೂಲಗಳನ್ನು ಕಂಡುಹಿಡಿಯಬೇಕಾದ ಅಗತ್ಯವೇ ಇಲ್ಲ, ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿಯ ಬೆಲೆಯನ್ನು ಕಂಡುಹುಡುಕಿಬಿಟ್ರೆ ಸಾಕಾಗ್ತದೆ. ಈಗ ನಾವು ಸರಿಯಾ ಅಂತ ಪರಿಶೀಲಿಸುವ ಹಂತ ಇದು. ಹಾಗಾಗಿ ಶೋಧಕ ಸಮ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ, ಎಯ ಬೆಲೆ ಒಂದು, ಬಿಯ ಬೆಲೆ ಮೈನಸ್ ಆರು, ಸಿಯ ಬೆಲೆ ಒಂಬತ್ತು. ಬಿ ಸ್ಕ್ವೇರ್ ಅಂದರೆ ಮೈನಸ್ ಆರರ ವರ್ಗ, ಮೈನಸ್ ನಾಲ್ಕು ಗುಣಿಸು ಎ ಅಂದರೆ ಒಂದು, ಸಿ ಅಂದರೆ ಒಂಬತ್ತು, ಸಮ ಮೂವತ್ತಾರು, ಮೈನಸ್ ಮೂವತ್ತಾರು ಸಮ ಸೊನ್ನೆ. ಆದ್ದರಿಂದ ಶೋಧಕದ ಬೆಲೆಯು ಸೊನ್ನೆ ಆಗಿದೆ. ಶೋಧಕದ ಬೆಲೆ ಯಾವಾಗ ಸೊನ್ನೆ ಆಗಿರ್ತದೋ, ಅಥವಾ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿಯ ಬೆಲೆಯು ಸೊನ್ನೆಗೆ ಸಮವಾಗಿರ್ತದೋ, ಆಗ ವರ್ಗ ಸಮೀಕರಣದ ಮೂಲಗಳು ಪರಸ್ಪರ ಸಮವಾಗಿರುವಂತಹ ವಾಸ್ತವಿಕ ಸಂಖ್ಯೆಗಳಾಗಿರ್ತವೆ. ಇದೆರಡು ನಮಗೆ ಗೊತ್ತಾಯಿತು, ಈಗಾಗಲೇ ನಾವು ನೋಡಿದ್ದೇವೆ. ಹಾಗಾಗಿ ನಾವು ಮೂಲಗಳನ್ನು ಕಂಡುಹುಡುಕುವುದಕ್ಕೆ ಮೊದಲು ಅದು ವಾಸ್ತವಿಕ ಸಂಖ್ಯೆಗಳಂತ ಮೊದಲು ಕಂಡುಹುಡುಕಿಕೊಳ್ಳುವ. ವಾಸ್ತವಿಕ ಸಂಖ್ಯೆಗಳಾದರೆ ಅವುಗಳ ಮೂಲಗಳನ್ನು ಮತ್ತೆ ಲೆಕ್ಕಾಚಾರ ಮಾಡಬಹುದು. ವಾಸ್ತವಿಕ ಸಂಖ್ಯೆಗಳಾದರೆ ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಅದು ವಾಸ್ತವಿಕ ಸಂಖ್ಯೆಗಳಲ್ಲ ಅಂತ ನಮಗೆ ಗೊತ್ತಾಗ್ತದೆ ಮೂಲಗಳ ಸ್ವಭಾವವನ್ನು ವಿವೇಚಿಸಿದಾಗ. ಇಂತಹ ಕೆಲವು ಲೆಕ್ಕಗಳನ್ನು ಈಗ ಮಾಡುವ ಮಕ್ಕಳೇ. ಮಕ್ಕಳೇ, ಈಗ ಅಭ್ಯಾಸ 10.4 ಸಿಗೀರಿ, ಪುಟ ಸಂಖ್ಯೆ 46. ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ಕೊಟ್ಟಿರುವ ವರ್ಗ ಸಮೀಕರಣಗಳ ಮೂಲಗಳು ವಾಸ್ತವಿಕ ಸಂಖ್ಯೆಗಳೇ ಪರೀಕ್ಷಿಸಿ, ವಾಸ್ತವಿಕ ಸಂಖ್ಯೆಗಳಾದರೆ ಅವುಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಒಂದನೇ ಲೆಕ್ಕ, 2x² ಮೈನಸ್ 3x ಪ್ಲಸ್ 5 ಸಮ ಸೊನ್ನೆ. ಇಲ್ಲಿ ಎಯ ಬೆಲೆಯನ್ನು ಬರೆಯುವ, ಎ ಸಮ 2, ಬಿ ಸಮ ಮೈನಸ್ 3, ಸಿ ಸಮ 5 ಆಗಿದೆ. ಆಗ ಶೋಧಕ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯನ್ನು ಕಂಡುಹಿಡಿಯುವ. ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಗುಣಿಸು 2 ಗುಣಿಸು 5 ಸಮ 3ರ ವರ್ಗ 9, ಮೈನಸ್ 3ರ ವರ್ಗ 9 ಮೈನಸ್ 4, 5 22 40 ಸಮ ಮೈನಸ್ 31. ಈಗ ಶೋಧಕದ ಬೆಲೆಯು ಸೊನ್ನೆಗಿಂತ ಚಿಕ್ಕದಾಗಿದೆ, ಹಾಗಾಗಿ ಮೂಲಗಳು ವಾಸ್ತವಿಕ ಸಂಖ್ಯೆಗಳು ಅಲ್ಲ, ಹಾಗಾಗಿ ಇದರ ಮೂಲಗಳನ್ನು ನಾವು ಕಂಡು ಹಿಡಿಯುವುದಿಲ್ಲ. ಎರಡನೇ ಲೆಕ್ಕಕ್ಕೆ ಬರುವ, 2x² ಮೈನಸ್ 6x ಪ್ಲಸ್ 3 ಸಮ ಸೊನ್ನೆ. ಎ ಸಮ 2, ಬಿ ಸಮ ಮೈನಸ್ 6, ಸಿ ಸಮ 3. ಶೋಧಕ ಸಮ ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಸಮ ಮೈನಸ್ 6 ಹೋಲ್ ಸ್ಕ್ವೇರ್ ಮೈನಸ್ 4 ಗುಣಿಸು 2 ಗುಣಿಸು 3 ಸಮ 36 ಮೈನಸ್ 24 ಸಮ 12. ಹಾಗಾಗಿ ಇಲ್ಲಿ ಶೋಧಕದ ಬೆಲೆಯು ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯ ಬೆಲೆಯು ಶೋಧಕವು 12 ಬಂದಿದೆ, ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ 4 ಎ ಸಿಯು ಸೊನ್ನೆಗಿಂತ ದೊಡ್ಡದು. ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ. ವಾಸ್ತವ ಮತ್ತು ಭಿನ್ನ. ಹೀಗೆ ಕೊಟ್ಟಿರುವ ವರ್ಗ ಸಮೀಕರಣಗಳ ಮೂಲಗಳು ಹೇಗಿವೆ ಅಂತ ಹೇಳೋದನ್ನು ಲೆಕ್ಕಾಚಾರ ಮಾಡಬಹುದು. ಈ ವಾಸ್ತವಿಕ ಸಂಖ್ಯೆ ಮೂಲಗಳ ಸ್ವಭಾವವನ್ನು ಉಪಯೋಗಿಸಿಕೊಂಡು ಅವುಗಳು ವಾಸ್ತವಿಕ ಸಂಖ್ಯೆಗಳು ಮತ್ತು ಭಿನ್ನವ, ವಾಸ್ತವಿಕ ಸಂಖ್ಯೆಗಳು ಮತ್ತು ಸಮವ ಅಂತ ಇದರ ಆಧಾರದ ಮೇಲೆ ನಮಗೆ ಕೆಲವು ಲೆಕ್ಕಗಳನ್ನು ಕೊಡ್ತಾರೆ, ಪ್ರಶ್ನೆಗಳನ್ನು ಕೊಡ್ತಾರೆ. ಉದಾಹರಣೆಗೆ, ಒಂದು ಸಮೀಕರಣದ ಮೂಲಗಳು ಸಮವಾದಾಗ ಆ ಸಮೀಕರಣದಲ್ಲಿರುವ ಅವ್ಯಕ್ತ ಪದದ ಬೆಲೆಯನ್ನು ಕಂಡುಹುಡುಕಲಿಕ್ಕೆ ಹೇಳ್ತಾರೆ. ಅಂತಹ ಕೆಲವು ಲೆಕ್ಕಗಳನ್ನು ಈಗ ನೋಡುವ ಮಕ್ಕಳೇ. ಅಭ್ಯಾಸ 10.4 ಪ್ರಶ್ನೆ ಸಂಖ್ಯೆ 2, ಅದರಲ್ಲಿ ಒಂದನೇ ಲೆಕ್ಕ, ಮೂಲಗಳು ಪರಸ್ಪರ ಸಮವಾಗಿದ್ದಾಗ ಈ ವರ್ಗ ಸಮೀಕರಣದಲ್ಲಿ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 2x² ಪ್ಲಸ್ 4x ಪ್ಲಸ್ 3 ಸಮ ಸೊನ್ನೆ. ಇಲ್ಲಿ ನಾವೀಗ ಕೆಯ ಬೆಲೆಯನ್ನು ಕಂಡುಹುಡುಕ್ಲಿಕ್ಕೆ ಒಂದು ನಿಯಮ ಕೊಟ್ಟಿದ್ದಾರೆ. ಏನದು?
ಮೂಲಗಳು ಪರಸ್ಪರ ಸಮವಾಗಿವೆ, ಸಮ ಮೂಲಗಳಿವೆ. ಹಾಗಾಗಿ ನಾವು ಮೂಲಗಳ ಸ್ವಭಾವವನ್ನು ವಿವೇಚಿಸುವ ಹಂತಗಳನ್ನು ಮಾಡುವ. ಎ ಸಮ ಎರಡು, ಬಿ ಸಮ ಕೆ, ಸಿ ಸಮ ಮೂರು. ಶೋಧಕದ ಬೆಲೆಯನ್ನು ಕಂಡುಹಿಡಿಯುವ. ಶೋಧಕ ಸಮ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸಮ ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸು ಎರಡು ಗುಣಿಸು ಮೂರು ಸಮ ಕೆ ಸ್ಕ್ವೇರ್ ಮೈನಸ್ ಇಪ್ಪತ್ತ ನಾಲ್ಕು. ಶೋಧಕದ ಬೆಲೆ ಎಷ್ಟು? ಸೊನ್ನೆ. ಮೂಲಗಳು ಸಮ ಅಂತ ಹೇಳಿದ್ದಾರೆ, ಹಾಗಾಗಿ ಶೋಧಕದ ಬೆಲೆ ಮೂಲಗಳು ಸಮವಾದಾಗ ಸೊನ್ನೆ ಆಗಿರ್ತದೆ. ಆದ್ದರಿಂದ ಕೆ ಸ್ಕ್ವೇರ್ ಸಮ ಇಪ್ಪತ್ತ ನಾಲ್ಕು, ಕೆ ಸಮ ವರ್ಗಮೂಲ ಇಪ್ಪತ್ತ ನಾಲ್ಕು. ಈ ರೀತಿ ಮೂಲಗಳು ಸಮವಾಗಿದ್ದಾಗ ಕೊಟ್ಟಿರುವ ವರ್ಗ ಸಮೀಕರಣದಲ್ಲಿರುವ ಅವ್ಯಕ್ತ ಪದದ ಬೆಲೆಯನ್ನು ಸಹ ಕಂಡುಹಿಡಿಯಬಹುದು. ಪರೀಕ್ಷೆಯಲ್ಲಿ ನೀವು ಇಂತಹ ಲೆಕ್ಕಗಳನ್ನು ಕೂಡ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ. ಈಗ ಇನ್ನೊಂದೆರಡು ಪ್ರಶ್ನೆ ಲೆಕ್ಕಗಳನ್ನು ತೆಗೆದುಕೊಳ್ಳುವ. ಮಕ್ಕಳೇ, ಈಗ ಕೊಟ್ಟಿರುವ ಪ್ರಶ್ನೆ ಎರಡು ಕ್ರಮಾಗತ ಧನ ಸಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ನೂರು ಆಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಸಮ ಧನ ಪೂರ್ಣಾಂಕಗಳು ಎರಡು, ನಾಲ್ಕು, ಆರು, ಎಂಟು, ಹತ್ತು, ಹನ್ನೆರಡು ಹೀಗೆ ಮುಂದುವರಿಯುತ್ತದೆ. ಈ ಸಮ ಧನ ಪೂರ್ಣಾಂಕಗಳ ನಡುವಿನ ವ್ಯತ್ಯಾಸ ಎರಡಾಗಿರ್ತದೆ. ಹಾಗಾಗಿ ಮೊದಲನೇ ಧನ ಪೂರ್ಣಾಂಕವು ಎಕ್ಸ್ ಆಗಿರಲಿ, ಮೊದಲನೇ ಧನ ಪೂರ್ಣಾಂಕ ಸಮ ಸಂಖ್ಯೆ ಎಕ್ಸ್ ಆಗಿರಲಿ. ಆದ್ದರಿಂದ ಎರಡನೇ ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ ಎರಡು ಆಗಿರಲಿ, ಅವುಗಳ ವರ್ಗಗಳ ಮೊತ್ತವು ನೂರು, ಅವುಗಳ ವರ್ಗಗಳ ಮೊತ್ತ ನೂರು ಆಗಿದೆ. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಸಮ ನೂರು. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಉಪಯೋಗಿಸಿ ಬಿಡಿಸಿ ಸಮ ನೂರು. ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಮೈನಸ್ ನೂರು ಸಮ ಸೊನ್ನೆ. ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ತೊಂಬತ್ತಾರು ಸಮ ಸೊನ್ನೆ. ಇಲ್ಲಿ ಎರಡು ಸಾಮಾನ್ಯ ಪೂರ್ತನ ಎರಡರಿಂದ ಭಾಗಿಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ನಲವತ್ತೆಂಟು ಸಮ ಸೊನ್ನೆ ಆಗಿದೆ. ಈಗ ಇದನ್ನು ಸೂತ್ರ ಉಪಯೋಗಿಸಿ ಬಿಡಿಸ್ಬೋದು, ಆಮೇಲೆ ವರ್ಗಪೂರ್ಣಗೊಳಿಸಿ ಬಿಡಿಸ್ಬೋದು, ಅಥವಾ ಅಪವರ್ತಿಸಿ ಬಿಡಿಸಬಹುದು. ಎರಡು ಕೂಡ ಮೂರು ವಿಧಾನಗಳಲ್ಲಿಯೂ ದೊರಕುವ ಉತ್ತರ ಒಂದೇ. ನಾವು ಸೂತ್ರದ ವಿಧಾನದಿಂದಲೇ ಮಾಡುವ, ಯಾಕೆಂದರೆ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಸೂತ್ರದ ವಿಧಾನದಿಂದ ಒಂದು ಲೆಕ್ಕ ಕೇಳುವ ಕ್ರಮ ಇದೆ. ಇಲ್ಲಿ ಎ ಸಮ ಒಂದು, ಬಿ ಸಮ ಎರಡು, ಸಿ ಸಮ ಮೈನಸ್ ನಲವತ್ತ ಎಂಟು, ಎಕ್ಸ್ ಸಮ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಭಾಗಿಸು ಎರಡು ಎ ಸಮ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿಯ ವರ್ಗ ಅಂದರೆ ಎರಡರ ವರ್ಗ ಮೈನಸ್ ನಾಲ್ಕು ಗುಣಿಸು ಎ ಅಂದರೆ ಒಂದು ಗುಣಿಸು ಮೈನಸ್ ನಲವತ್ತೆಂಟು ಭಾಗಿಸು ಎರಡು ಗುಣಿಸು ಒಂದು. ಈಗ ಮುಂದುವರಿಸುವ ಮಕ್ಕಳೇ, ಸಮ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ವರ್ಗಮೂಲ ಎರಡರ ವರ್ಗ ಅಂದರೆ ನಾಲ್ಕು ಮೈನಸ್ ಗುಣಿಸು ಮೈನಸ್ ಅಂದರೆ ಪ್ಲಸ್ ಪ್ಲಸ್ ನೂರ ತೊಂಬತ್ತ ಆರು ಸಾರಿ ನೂರ ತೊಂಬತ್ತೆರಡು ಭಾಗಿಸು ಎರಡು ಸಮ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ವರ್ಗಮೂಲ ನೂರ ತೊಂಬತ್ತ ಆರು ಭಾಗಿಸು ಎರಡು. ಆದ್ದರಿಂದ
ಎಕ್ಸಿನ ಮೂಲಗಳು ಇದೆರಡು. ಒಂದನೇ ಮೂಲ ಎಕ್ಸ್ ಸಮ ಮೈನಸ್ ಎರಡು ಪ್ಲಸ್ ವರ್ಗಮೂಲ 196 ಅಂದರೆ 14 ಭಾಗಿಸು 2, 12 ಭಾಗಿಸು 2 ಸಮ 6. ಇನ್ನೊಂದು ಬೆಲೆ ಎಕ್ಸ್ ಸಮ ಮೈನಸ್ ಎರಡು ಮೈನಸ್ 14 ಭಾಗಿಸಿ 2 ಮೈನಸ್ 16 ಭಾಗಿಸಿ 2 ಸಮ ಮೈನಸ್ 8. ನಮಗೆ ಸಮಧನ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಕ್ಸ್ ಸಮ 6 ಅಂತ ಹೇಳುವ ಬೆಲೆಯನ್ನು ಉಪಯೋಗಿಸಿಕೊಳ್ಳುವ. ಹಾಗಾಗಿ ಮೊದಲನೇ ಧನ ಪೂರ್ಣಾಂಕವು ಎಕ್ಸ್ ಸಮ 6, ಎರಡನೇ ಧನ ಪೂರ್ಣಾಂಕವು ಎಕ್ಸ್ ಪ್ಲಸ್ 2 8. ಹೀಗೆ ಎರಡೂ ಧನ ಪೂರ್ಣಾಂಕಗಳನ್ನು ನಾವು ಕಂಡುಹುಡುಕಿದ್ದೇವೆ. ಈ ರೀತಿ ಯಾವುದೇ ವಿಧಾನದಿಂದ ನಾವು ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಬಹುದು. ಈ ಇಡೀ ಪಾಠದಲ್ಲಿ ವರ್ಗ ಸಮೀಕರಣಗಳು ಪಾಠದಲ್ಲಿ ಮುಖ್ಯವಾಗಿ ಒಂದು 5 ಅಥವಾ 6 ಮಾರ್ಕಿನ ಪ್ರಶ್ನೆಗಳು ಬಂದೇ ಬರ್ತದೆ. 1 ಮಾರ್ಕಿನ ಪ್ರಶ್ನೆ ಒಂದು ಬರ್ತದೆ ಮಕ್ಕಳೇ, ಮತ್ತು ಕೆಲವು ಸಲ 2 ಮಾರ್ಕಿನ 2 ಪ್ರಶ್ನೆಗಳು ಬರ್ತದೆ, ಮತ್ತು ಒಂದು ಸಲ ಒಂದೊಂದು ಸಲ 3 ಮಾರ್ಕಿನ ಒಂದು ಪ್ರಶ್ನೆ ಮತ್ತು 1 ಮಾರ್ಕಿನ ಒಂದು ಪ್ರಶ್ನೆ ಹಾಗೆಯೂ ಕೊಡುವ ಸಾಧ್ಯತೆ ಇದೆ. 3 ಮಾರ್ಕಿನ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರಶ್ನೆ ಲೆಕ್ಕಗಳೇ ಆಗಿರ್ತವೆ. ಇನ್ನು ಅಪವರ್ತಿಸಿ ಬಿಡಿಸಿ ಅಥವಾ ಸೂತ್ರ ಉಪಯೋಗಿಸಿ ಬಿಡಿಸಿ ಅಥವಾ ವರ್ಗ ಪೂರ್ಣಗೊಳಿಸಿ ಬಿಡಿಸಿ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀವು ಸ್ಪಷ್ಟವಾಗಿ ಅಧ್ಯಯನ ಮಾಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪಾಠದ ಪ್ರಶ್ನೆಗಳು ಹೇಗೆ ಬರ್ತದೆ ಅಂತ ಹೇಳೋದನ್ನು ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೊಮ್ಮೆ ನೀವು ವೀಕ್ಷಿಸಿ. ವೀಕ್ಷಿಸಿದಾಗ ನಿಮಗೆ ಗೊತ್ತಾಗ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಹೇಗಿವೆ, ಅದಕ್ಕೆ ನಾವು ಹೇಗೆ ತಯಾರಾಗಬೇಕು ಅಂತ ಹೇಳೋದು ಗೊತ್ತಾಗ್ತದೆ. 1 ಮಾರ್ಕಿದ್ದು ಮತ್ತು 2 ಮಾರ್ಕಿನ ಪ್ರಶ್ನೆಗಳು ಕೊಟ್ಟರೆ ತುಂಬ ಸಂತೋಷ ನಿಮಗೆ. ಯಾಕೆ ಅಂತ ಹೇಳಿದರೆ ಅವುಗಳು ಸರಳ ಪ್ರಶ್ನೆಗಳಾಗಿರ್ತವೆ. ಆದರೆ 1 ಮಾರ್ಕಿನ ಪ್ರಶ್ನೆ ಮತ್ತು 3 ಅಥವಾ 4 ಮಾರ್ಕಿನ ಪ್ರಶ್ನೆ ಕೊಟ್ಟರೆ ಆ 3 ಅಥವಾ 4 ಮಾರ್ಕಿನ ಪ್ರಶ್ನೆಗೆ ನೀವು ಸ್ವಲ್ಪ ತಯಾರಾಗಬೇಕಾಗ್ತದೆ. ಹೀಗೆ ತಯಾರಾದರೆ ನಿಮಗದು ಅತ್ಯಂತ ಸುಲಭ ಆಗ್ತದೆ. ಕೊನೆಯ ಹಂತಗಳಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಒಂದು 2 ನಿಮಿಷದಲ್ಲಿ ಆ ಕಷ್ಟ ಪರಿಹಾರ ಆಗಿ ನಿಮಗೆ ಇಡೀ ಲೆಕ್ಕವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ವರ್ಗ ಸಮೀಕರಣಗಳು ಪಾಠದ ಮುಖ್ಯ ಅಂಶಗಳು, ಒಂದನೆಯದು ವರ್ಗ ಸಮೀಕರಣಗಳ ಸಮೀಕರಣಗಳು ಅವುಗಳ ವಿಧಗಳು, ಎರಡನೇದು ವರ್ಗ ಸಮೀಕರಣ ಅದರ ಆದರ್ಶ ರೂಪ, ಮೂರನೇದು ವರ್ಗ ಸಮೀಕರಣಗಳನ್ನು ಬಿಡಿಸುವುದು, ವರ್ಗ ಸಮೀಕರಣ ಹೌದು ಅಲ್ವ ಅಂತ ಪರೀಕ್ಷಿಸುವುದು, ಮತ್ತು ವರ್ಗ ಸಮೀಕರಣವನ್ನು ಬಿಡಿಸುವುದು. ವರ್ಗ ಸಮೀಕರಣವನ್ನು ಬಿಡಿಸಲಿಕ್ಕೆ 3 ವಿಧಾನಗಳಿವೆ. ಮೊದಲನೇದು ಅಪವರ್ತನ ವಿಧಾನ, ಎರಡನೇದು ವರ್ಗ ಪೂರ್ಣಗೊಳಿಸುವ ವಿಧಾನ, ಮೂರನೇದು ಸೂತ್ರ ಉಪಯೋಗಿಸುವ ವಿಧಾನ. ಸೂತ್ರವನ್ನು ಕೂಡ ನಾವು ಸೂತ್ರ ಉಪಯೋಗಿಸುವ ವಿಧಾನದಲ್ಲಿ ದೊರಕುವ ಸೂತ್ರವನ್ನು ನಾವು ವರ್ಗಪೂರ್ಣಗೊಳಿಸಿ ಅಪವರ್ತಿಸುವ ವಿಧಾನದಿಂದಲೇ ಪಡ್ಕೊಂಡಿದ್ದೇವೆ. ಹಾಗಾಗಿ ನೇರವಾಗಿ ಸೂತ್ರ ಉಪಯೋಗಿಸಿ ನಾವೀಗ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಸೂತ್ರ ನಮ್ಮ ಬಳಿ ಇದೆ. ಈ 3 ವಿಧಾನಗಳಲ್ಲಿ ಯಾವುದನ್ನು ಕೂಡ ಮಾಡಿದರೂ ಕೂಡ ಉತ್ತರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಇನ್ನು ಕೆಲವು ಲೆಕ್ಕಾಚಾರಗಳು ಮಾಡುವಾಗ ಆ ಮೂಲಗಳು ವಾಸ್ತವ ಹೌದು ಅಲ್ವೋ ಅಂತ ಕಂಡುಹುಡುಕಿ ಲೆಕ್ಕಾಚಾರ ಮಾಡಿದರೆ ಸುಲಭ ಆಗ್ತದೆ. ಯಾಕೆ ಅಂತೇಳಿದರೆ ವಾಸ್ತವ ಸಂಖ್ಯೆಗಳೇ ಅಲ್ಲದಿದ್ದರೆ ನಮಗೆ ಲೆಕ್ಕಾಚಾರ ಮಾಡಲಿಕ್ಕೆ ಇರುವುದಿಲ್ಲ. ಹಾಗಾಗಿ ಮೂಲಗಳ ಸ್ವಭಾವವನ್ನು ನಾವು ವಿವೇಚಿಸ್ತೇವೆ ಕೆಲವು ಲೆಕ್ಕಗಳನ್ನು ಮಾಡುವಾಗ. ಈ ಮೂಲಗಳ ಸ್ವಭಾವವನ್ನು ವಿವೇಚಿಸುವಾಗ ನಾವು ಶೋಧಕವನ್ನು ಪರಿಗಣಿಸ್ತೇವೆ. ಶೋಧಕ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಯ ಮೇಲೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಾವು ವಿವೇಚಿಸಲಿಕ್ಕೆ ಸಾಧ್ಯ ಇದೆ. ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಯು 0 ದೊಡ್ಡದಾಗಿದ್ದರೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಾಗಿರ್ತವೆ. ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಯು 0 ಸಮವಾಗಿದ್ದಾಗ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಪರಸ್ಪರ ಸಮ ಆಗಿರ್ತದೆ. ಆದರೆ ಮೂಲಗಳು ಬಿ ಸ್ಕ್ವೇರ್ ಮೈನಸ್ 4ac ಬೆಲೆಯು 0 ಚಿಕ್ಕದು ಅಂದರೆ ಋಣ ಸಂಖ್ಯೆ ಬಂದಾಗ ಮೂಲಗಳು ಸಂಖ್ಯೆಗಳು ಆಗಿರುವುದಿಲ್ಲ. ಹೀಗೆ ಇದರ ಆಧಾರದ ಮೇಲೆ ನಾವು ಮೂಲಗಳ ಸ್ವಭಾವವನ್ನು ವಿವೇಚಿಸಬಹುದು. ಇದರ ಮೇಲೆ ಕೂಡ 1 ಮಾರ್ಕಿನ ಲೆಕ್ಕ ಕೊಡಲಿಕ್ಕೆ ಸಾಧ್ಯ ಇದೆ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳೋದರ ಆಧಾರದ ಮೇಲೆ. ಇನ್ನು ಮೂಲಗಳ ಸ್ವಭಾವವನ್ನು ಆಧರಿಸಿ ಒಂದು ಲೆಕ್ಕ ಕೊಡುವ ಸಾಧ್ಯತೆ ಇದೆ. ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 0 ಆದಾಗ ಮೂಲಗಳು ವಾಸ್ತವ ಮತ್ತು ಸಮ ಆಗಿರ್ತದೆ. ಈ ಮೂಲಗಳು ವಾಸ್ತವ ಮತ್ತು ಸಮ ಆಗಿರುವಾಗ ವರ್ಗ ಸಮೀಕರಣದಲ್ಲಿ ಒಂದು ಅವ್ಯಕ್ತ ಪದವನ್ನು ಕೊಟ್ಟಿರ್ತಾರೆ. ಹೀಗೆ ಈ ಅವ್ಯಕ್ತ ಪದದ ಬೆಲೆಯನ್ನು ಕಂಡುಹುಡುಕಲಿಕ್ಕೆ ನಮಗೆ ಮೂಲಗಳ ಸ್ವಭಾವ ಸಹಕಾರ ನೀಡ್ತದೆ.
ಏನು ಅಂತ ಹೇಳಿದರೆ ಮೂಲಗಳು ಪರಸ್ಪರ ಸಮವಾಗಿದ್ದಾಗ ಅವ್ಯಕ್ತಬದ್ಧ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಮೂಲಗಳು ಸಮ ಆದರೆ ಶೋಧಕದ ಬೆಲೆ ಸೊನ್ನೆ ಆಗಿರ್ತದೆ. ಅಲ್ಲಿ ಸೊನ್ನೆಯನ್ನು ಆದೇಶಿಸಿದಾಗ ನಮಗೆ ಅವ್ಯಕ್ತಬದ್ಧದ ಬೆಲೆಯೂ ಸಹ ದೊರಕುತ್ತದೆ. ಹೀಗೆ ಈ ಅಭ್ಯಾಸದಲ್ಲಿರುವ ಮುಖ್ಯಾಂಶಗಳು ಇಷ್ಟು. ನಿಮ್ಮ ಪಾಠದ ಕೊನೆಯಲ್ಲಿ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಲಾಗಿದೆ ಮಕ್ಕಳೇ, ಅದನ್ನು ದಯವಿಟ್ಟು ಒಮ್ಮೆ ಓದಿ, ಆಗ ನಿಮಗೆ ಇಡೀ ಪಾಠದ ಮುಖ್ಯಾಂಶಗಳು ತಿಳಿದು ಹೋಗ್ತದೆ. ಅದರ ಆಧಾರದ ಮೇಲೆಯೇ ತರಗತಿ ತಯಾರಾಗಿ ಒಂದೇ ರೀತಿಯ ಲೆಕ್ಕಗಳನ್ನು ಒಂದೆರಡು ಬಿಡಿಸಿದರೆ ಸಾಕು, ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನು ಆದಷ್ಟು ಬಿಡಿಸಲಿಕ್ಕೆ ಪ್ರಯತ್ನಿಸಿ. ಈ ಅಭ್ಯಾಸದಲ್ಲಿ ಸುಮಾರು 4-5 ಅಂಕಗಳನ್ನು ನೀವು ಪಡೆದೇ ಪಡಿತೀರಿ, ಯಾಕೆಂದರೆ ಅಷ್ಟು ಸರಳವಾದ ಅಭ್ಯಾಸ, ಒಂದು ಚೂರು ಅಧ್ಯಯನದ ಅಗತ್ಯ ಇದೆ, ಪಡಿತೀರಿ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.